ಗಳಿಂದ ಕೋವಿಡ್ ನಿಮಿತ್ತ ಎಲ್ಲ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದವು. ವಿದ್ಯಾರ್ಥಿಗಳು ಶಿಕ್ಷಣದ ವಂಚಿತರಾಗಿದ್ದರು. ಈವಾಗಲೇ ಸ್ಟಾರ್ಟ್ ಆದಾಗ ಮತ್ತೆ ಈ ನಾಗ್ಪುರದಿಂದ ಏನು ಆದೇಶ ಬರುತ್ತದೆ ಅಂತ ಆದೇಶ ಜಾರಿ ಮಾಡಲು ಹಿಜಾಬ್ ಒಂದು ಕಾರಣ ಆಗಿದೆ. ಹಿಜಾಬ್ ಇದು ಒಂದು ಧಾರ್ಮಿಕ ಕಾರ್ಯಾಚರಣೆ. ಸರ್ಕಾರ ಪ್ರತಿ ಕಚೇರಿಯಲ್ಲಿ ಪ್ರತಿ ಶುಕ್ರವಾರ ಅಥವಾ ಬೇರೆ ಬೇರೆ ಗಣೇಶ ಉತ್ಸವ ಅಥವಾ ಬೇರೆ ಬೇರೆ ದಸರಾ ಉತ್ಸವ ಕೂಡ ಸರ್ಕಾರ ಸ್ಪಾನ್ಸರ್ಡ್ ಮಾಡಿದ ಹಾಗೆ ಪ್ರತಿ ಕಚೇರಿ ನಾವು ನೋಡ್ತಾ ಇದ್ದೇವೆ. ಇದರಿಂದ ಇದು ಸ್ಟೇಟ್ ಸ್ಪಾನ್ಸರ್ಡ್ ಏನೋ ಸರ್ಕಾರಗಳು ಕಾರ್ಯಕ್ರಮ ಹಾಕ್ತಾ ಇವೆ ರಿಲೀಜಿಯಸ್ ಆಗಿ. ಹೀಗಾಗಿ ಇವತ್ತೇನದ ಯಂಗ್ ಹುಡುಗರಿಗೆ ಈ ಕೋಮು ಭಾವನೆ ಬೆಳೆಸೋ ಸಲುವಾಗಿ ಹಿಜಾಬ್ ಅಂತ ಕಾರಣ ತೆಗೆದುಕೊಂಡು ಹೊರಟಿದ್ದಾರೆ. ಇವತ್ತು ಮುಸ್ಲಿಂ ಹುಡುಗಿಯರ ಬಗ್ಗೆ ಹಿಜಾಬ್ ಬಗ್ಗೆ ಏನು ಕೇಸರಿ ಶಾಲೆ ಹಾಕ್ಕೊಂಡು ವಿದ್ಯಾರ್ಥಿಗಳು ದಾರಿಗೆ ರೂಢಿಗಿಳಿತಾರೆ. ಇದು ಮುಂದೆ ಹಿಂದೂ ಹುಡುಗಿಯರಿಗೆ ಕೂಡ ಒತ್ತಡ ತರ್ತಾರೆ. ಯಾಕಂದ್ರೆ ಈ ನಾಗ್ಪುರ ವಿಚಾರಧಾರ ಏನದಂದ್ರೆ ಈ ಲೇಡೀಸ್ಗಳ ವಿರುದ್ಧ, ಇದು ತಿಳ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಕೇಂದ್ರ ರಾಜ್ಯ ಸರ್ಕಾರ. ಈ ಬೊಮ್ಮಾಯಿ ಸರ್ಕಾರ ಆದಷ್ಟು ಕೋಮುವಾದಕ್ಕೆ ಸಪೋರ್ಟ್ ಕೊಡ್ತಾ ಇದೆ. ಕೋಮುವಾದಕ್ಕೆ ಸಪೋರ್ಟ್ ಕೊಡೋದಲ್ಲದೆ ಅಲ್ಲಿದ್ದಂಥ ಮಿನಿಸ್ಟರ್ಗಳೆಲ್ಲ ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ. ಇವತ್ತು ಈಶ್ವರಪ್ಪ ಮಾತಾಡ್ತಾ ಆಡ್ತಾ ಕೆಂಪು ಕೋಟೆ ಮೇಲೆ ಭಗವದ್ ಧ್ವಜ ಹಾರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಂವಿಧಾನ ವಿರೋಧಿ ಕೆಲಸ ಮಾಡೋಂಥ ಈಶ್ವರಪ್ಪ ಅವರು ಏನಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರು, ಈ ರಾಜ್ಯ ಸರ್ಕಾರದ ಮಿನಿಸ್ಟರ್ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿಗಳು. ಆದ್ದರಿಂದ ಬೊಮ್ಮಯ್ಯರು ಹುಷಾರಾಗಬೇಕು. ಬೊಮ್ಮಯ್ಯರು ಬೆನ್ನಲ್ಲೇ ಚೂರಿ ಹಾಕೋಂಥ ಜನ ಅವ್ರ ಜೊತೆಗೆ ಇದ್ದಾರೆ. ಹೀಗಾಗಿ ಇವತ್ತಿನ ದಿವಸ ಇಂಥದ್ದೇನು ನಡೆದ ಹಿಜಾಬ್ ವರ್ಸಸ್ ಕೇಸರಿ ಅಂತೇಳಿ ಈ ವಿಚಾರ ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅದಕ್ಕೆ ABVP ಪ್ರೋತ್ಸಾಹ ಕೊಡ್ತಾ ಇದೆ. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಿಸಾನ್ ಸಭಾ, ಅಖಿಲ ಭಾರತ ತಂಜಿಮೆ ಇನ್ಸಾಫ್ ಎಲ್ಲರೂ ಕೂಡ ವಿರೋಧನೂ ಮಾಡ್ತೇವೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ನೌಕರಿ ಕೊಡಿ ಅಂತ ಕೇಳಬೇಕಾಗಿತ್ತು. ನೌಕರಿ ಕೊಡು ಅಂತ ಕೇಳ್ತಾ ಇಲ್ಲ, ಆದರೆ ಕಾಲೇಜಲ್ಲಿ ಶಿಕ್ಷಣ ಕೊಡೋದಾಗ ಶಿಕ್ಷಣ ಸಿಗಲ್ದಾಗ ಇಂಥ ವರ್ತನೆಯಿಂದ ಮತ್ತೆ ವಿದ್ಯಾರ್ಥಿಗಳು ಈ ಶಿಕ್ಷಣದಿಂದ ವಂಚಿತಾಗ್ತಾರೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ, ನಮ್ಮ ಬೊಮ್ಮಯ್ಯವ್ರ ಸರ್ಕಾರ, ನಾವು ಯಡಿಯೂರಪ್ಪರು ಬಂದ ನಂತರ ಈ ಯಡಿಯೂರಪ್ಪರು ಏನು ಅಂಟಿ ಮುಸ್ಲಿಂ ಇಲ್ದಂಗೆ ಕೆಲಸ ಮಾಡ್ತಾಯಿದ್ರು, ಇವ್ರನ್ನೂ ಅದೇ ರೀತಿ ಮಾಡ್ತಾರೆ ಅಂತ ತಿಳಿದೆವು. ಆದರೆ ಈ ಬೊಮ್ಮಯ್ಯವ್ರು ಬಂದ ನಂತರ ಮತ್ತೆ ಕೋಮು ಪ್ರಚೋದನೆಗಳು ಭಾಳ ಕಡೆ ಆಗ್ತವೆ. ಮಂಗಳೂರಿಂದ ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಕಾಲೇಜಲ್ಲಿ ನೋಡ್ತಾ ಇದ್ದೆವು. ಕ್ರಿಶ್ಚಿಯನ್ರ ಮೇಲೆ ಅತ್ಯಾಚಾರ ಆಗಿ ನೋಡ್ತಾ ಇದ್ದೆವು, ದಲಿತರ ಮೇಲೂ ಅತ್ಯಾಚಾರ. ಹೀಗಾಗಿ ಕೋಮುವಾದಕ್ಕೆ ಮತ್ತಿಷ್ಟು ಪ್ರೋತ್ಸಾಹ ಕೊಡೋಂಥ ಈ ಬೊಮ್ಮಯ್ಯ ಸರ್ಕಾರ ಇದೆಯೋ. ಆದರೆ ಈ ಬೊಮ್ಮಯ್ಯವ್ರು ಬಂದ ನಂತರ ಮತ್ತೆ ಕೋಮು ಪ್ರಚೋದನೆಗಳು ಭಾಳ ಕಡೆ ಆಗ್ತವೆ. ಮಂಗಳೂರಿಂದ ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಕಾಲೇಜಲ್ಲಿ ನೋಡ್ತಾ ಇದ್ದೆವು. ಕ್ರಿಶ್ಚಿಯನ್ರ ಮೇಲೆ ಅತ್ಯಾಚಾರ ಆಗಿ ನೋಡ್ತಾ ಇದ್ದೆವು, ದಲಿತರ ಮೇಲೂ ಅತ್ಯಾಚಾರ. ಹೀಗಾಗಿ ಕೋಮುವಾದಕ್ಕೆ ಮತ್ತಿಷ್ಟು ಪ್ರೋತ್ಸಾಹ ಕೊಡೋಂಥ ಈ ಬೊಮ್ಮಯ್ಯ ಸರ್ಕಾರ ಭಾಳ ದಿವಸ ಇದ್ದರೆ ರಾಜ್ಯ ನಮ್ಮ ರಾಜ್ಯ ಬದನಾಮ ಆಗ್ತದೆ. ಯಾಕಂದ್ರೆ ನಮ್ಮ ರಾಜ್ಯ ಶಾಂತಿಗಿದ್ದಂಥ ಕುವೆಂಪುರು ಹೇಳಿದಂಥ ಶಾಂತಿಯ ತೋಟ ಅಂತ ಹೇಳಿದ್ರು. ಆದರೆ ಈ ರಾಜ್ಯ ಸರ್ಕಾರ ಇವತ್ತು ಮತ್ತೊಂದು ಡಿಸಿಷನ್ ಏನು ತೊಗೊಂಡಿದ್ದಂದ್ರೆ 19 ಲಕ್ಷ ಏನು ಸರ್ಕಾರಿ ಭೂಮಿ ಇದೆ, ಅದರಲ್ಲಿ ಬಡ ಜನರು ಸಾಗುವಳಿ ಮಾಡ್ತಿದ್ದಾರೆ, ಬಗರ್ ಹುಕುಂ ಜನರು ಸಾಗುವಳಿ ಮಾಡ್ತಿದ್ದಾರೆ. ಆ ಜಮೀನು ಈ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿದ್ದಂಥ NGOಗಳು, ನಾಗ್ಪುರ್ಗೆ ಸಂಬಂಧಿಸಿದಂಥ NGOಗಳಿಗೆ ಹಂಚಬೇಕಂತ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದರಲ್ಲಿ ನಮ್ಮ ಪ್ರಭು ಚವ್ಹಾಣ್ ಕೂಡ ಅದು ಒಂದು ಮೆಂಬರ್ ಆಫ್ ದ ಕಮಿಟಿ. ಅದ್ರ ಸಲುವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ, ಈ ರೀತಿ ನೀವು ಕಮಿಟಿ ಮಾಡಿ ಇನ್ನು ಬಡು ಜನ ಕಾಸ್ಟ್ ಮಾಡ್ತಾಯಿದ್ದಾರೆ, ಬಗರ್ ಭೂಮಿ ಕಾಸ್ಟ್ ಮಾಡ್ತಾಯಿದ್ದಾರೆ, ತಮ್ಮ ಉಪಜೀವನ ಮಾಡ್ತಾಯಿದ್ದಾರೆ, ಇಂಥ ಭೂಮಿ ಶ್ರೀಮಂತರಿಗೆ NGOಗಳಿಗೆ ಕೊಡ್ತಾ ನಿರ್ಧಾರ ಮಾಡಿದೆ, ಕೂಡಲೇ ಹಿಂದೆ ತೆಗೆದುಕೊಳ್ಬೇಕಂತ ಒತ್ತಾಡ್ತಾ ಇರ್ತೇವೆ. ಇದರ ವಿರುದ್ಧ ಜನಾಂದೋಲನ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರ್ತೇವೆ. 14ನೇ ತಾರೀಕಿನಿಂದ ನಾವು ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಬಗರ್ ಹುಕುಂ ಜನರಿಗೆ ಸಾಗುವಳಿ ಕ್ರಮಬದ್ಧ ಮಾಡಿಸಂತ ಒತ್ತಾಡ್ತಿರ್ತೇವೆ. ಅದೇ ರೀತಿ 18ರಲ್ಲಿನ ಜನಾಂದೋಲನ ಮಾಡಿ ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡ್ತೇವೆ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ನಾನು ಬಾಬರಹೊನ್ನ ರಾಜ್ಯ ಉಪಾಧ್ಯಕ್ಷರಾಗಿ ಈ ಹೇಳಿಕೆ ಕೊಡ್ತೇನೆ.